ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇರುವಂಥದ್ದು. ಜಸ್ಟ್ 2 ಸೆಕೆಂಡ್ ತಗೊಳ್ಳಿ, ಈ ಎಪಿಸೋಡನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಬೆಂಬಲಿಸಿ. ಇಟಲಿಯಲ್ಲಿ ಸಂಸತ್ ಸದಸ್ಯೆಯೊಬ್ಬಳು ಕಲಾಪದ ವೇಳೆ ಮಗುವಿಗೆ ಎದೆ ಹಾಲು ಉಣಿಸಿ ಸುದ್ದಿಯಾಗಿದ್ದಾಳೆ. ಗಿಲ್ಡಾ ಎಂಬಾಕೆ ಕಲಾಪ ನಡೆಯುತ್ತಿದ್ದ ಸಂದರ್ಭ ತನ್ನ ಪುಟ್ಟ ಮಗುವಿಗೆ ಎದೆ ಹಾಲು ಉಣಿಸಿದ್ದಾಳೆ. ಈ ವೇಳೆ ಎಲ್ಲ ಸಂಸತ್ ಸದಸ್ಯರು ಕೂಡ ಚಪ್ಪಾಳೆ ತಟ್ಟಿ ಗಿಲ್ಡಾ ನಡೆಯನ್ನು ಸ್ವಾಗತಿಸಿದರು. ಇದೇ ಮೊದಲ ಬಾರಿಗೆ ಇಟಲಿಯಲ್ಲಿ ಸಂಸತ್ ಸದಸ್ಯೆಯೊಬ್ಬಳು ಕಲಾಪದ ವೇಳೆ ಮಗುವಿಗೆ ಹಾಲು ಉಣಿಸಿದ ಬೆಳವಣಿಗೆ ನಡೆದಿದೆ. ಇಟಲಿ ಸಂಸತ್ನಲ್ಲಿ ಪುರುಷ ಸದಸ್ಯರೇ ಹೆಚ್ಚಾಗಿದ್ದಾರೆ, ಆದರೆ ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದ ಗಿಲ್ಡಾ ಒಬ್ಬ ತಾಯಿಯಾಗಿ ತನ್ನ ಕರ್ತವ್ಯ ಮಾಡಿದ್ದಾಳೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ಗಿಲ್ಡಾ ಈ ಹಿಂದೆ ಮಹಿಳಾ ಸದಸ್ಯೆಯರಿಗೆ ಸಂಸತ್ನಲ್ಲೂ ಮಕ್ಕಳನ್ನು ಆರೈಕೆ ಮಾಡಲು ಕಾನೂನಿನಲ್ಲಿ ಅವಕಾಶ ನೀಡಬೇಕು ಅಂತ ಹೋರಾಟ ಮಾಡಿದರು. ಜೊತೆಗೆ ಹೊಸ ಕಾನೂನು ತರುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಇದೀಗ ಸ್ವತಃ ಗಿಲ್ಡಾ ಮಗುವಿಗೆ ಹಾಲುಣಿಸಿ ಕಾನೂನಿನಲ್ಲಿರುವ ಅವಕಾಶವನ್ನು ಬಳಸಿದ ಮೊದಲ ಮಹಿಳೆ ಎನ್ನಿಸಿಕೊಂಡಿದ್ದಾಳೆ. ಇಟಲಿ ಸಂಸತ್ನ ಈ ವ್ಯವಸ್ಥೆ ಎಲ್ಲ ರಾಷ್ಟ್ರಗಳಿಗೂ ಕೂಡ ಮಾದರಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ.